ನಮಸ್ಕಾರ, ನಾನಿದ್ದೀನ. ಹೆಸರೇ ಹೇಳುವಂತೆ ಹಸಿರು ಚಟ್ನಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದು ರೊಟ್ಟಿ, ದೋಸೆ, ಇಡ್ಲಿ, ಪಡ್ಡು ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಬಹಳ ಸರಳವಾಗಿ ಮಾಡುವಂತಹ ಈ ಹಸಿರು ಚಟ್ನಿಯ ವಿಡಿಯೋನ ನೋಡ್ತಾ ಹೋಗೋಣ, ಬನ್ನಿ. ಒಂದು ತಟ್ಟೆಲಿ ಒಂದು ಗೋಳು ಕಾಯಿ ಹೂವು, ಅದ್ರ ಜೊತೆಗೆ ಎರಡು ಸ್ಪೂನು ಹುರುಗಡಲೆ, ಕಾಲು ಸ್ಪೂನು ಜೀರಿಗೆ, ಐದು ಎಸಳು ಬೆಳ್ಳುಳ್ಳಿ, ನಾಲ್ಕು ಹಸಿಮೆಣಸು, ಒಂದು ಒಳಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಅದರ ಅರ್ಧದಷ್ಟು ಪುದೀನ, ಅದರ ಕಾಲು ಭಾಗ ಕರಿಬೇವು, ರುಚಿಗಾಗಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಕಾಯಿ ಹೂವು, ಹಸಿಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಹುರುಗಡಲೆ ಹಾಕೋಣ. ಈ ಚಟ್ನಿಗೆ ಇನ್ನೊಂದು ಪರಿಮಳ ಹೆಚ್ಚಿಸೋದು ಅಂದರೆ ಇಂಗು, ಕಡಲೆ ಗಾತ್ರದಷ್ಟು ಹಾಕೋಣ. ಹಾಗೆ ಕಾಲು ಲೋಟದಷ್ಟು ನೀರು ಹಾಕೋಣ. ಸ್ವಲ್ಪ ತರಿತರಿಯಾಗಿ ರುಬ್ಬೋಣ. ಈಗ ರುಬ್ಬಿದ ಮಿಶ್ರಣಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕರಿಬೇವಿನ ಎಸಳುಗಳನ್ನು ಹಾಕೋಣ. ಹಾಗೆ ಪುನಃ ಕಾಲು ಲೋಟದಷ್ಟು ನೀರಾಕಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆರಪು ಮಾಡೋಣ. ಈಗ ಒಂದು ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಈ ಚಟ್ನಿಗೆ ಯಾವುದೇ ಒಗ್ಗರಣೆ ಅವಶ್ಯಕತೆ ಇಲ್ಲ. ರುಚಿ ರುಚಿಯಾದ ಹಸಿರು ಚಟ್ನಿ ರೆಡಿಯಾಯಿತು. ನಾನು ಪಡ್ಡಿನ ಜೊತೆ ನೆಂಚ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.